ಹೊಂಬಣ್ಣದ ಅಣ್ಣ, ಕಬಂಧನು ಹೇಳಿದಂತೆ ಅಲ್ಲಿ ಕಾಣುವುದೇ ಋಷಿಮುಖ ಪರ್ವತವಿರಬೇಕು. ನಡೆ, ಪರ್ವತಾರೋಹಣ ಮಾಡೋಣ. ಅಂಜನೇಯ, ಓ ಅಂಜನೇಯ, ಒಡೆಯ ಬೇಗ ಬಾ. ಇಷ್ಟು ಆತುರವಾಗಿ ಕೂಗಲು ಕಾರಣವೇನು? ಇಲ್ಲಿ ಬಾ, ಅಲ್ಲಿ ನೋಡು, ಯಾರೋ ಇರುವರು ಧನುರ್ಧಾರಿಗಳಾಗಿ ಬರುತ್ತಿರುವರು. ಅವರು ಯಾರೊಂದು ತಿಳಿದು ಬಾ. ಮಹದಾಗ್ನೇ ಬಿಡಿಯ, ಆಂಜನೇಯ ಬಿಡಿಯ, ಈ ರೂಪಿನಿಂದ ಹೋಗಬೇಡ, ಭಿಕ್ಷು ರೂಪಿನಿಂದ ಹುಟುವಾಗಿ ಹೋಗು. ಮಹದಾಗ್ನೇ ಬಿಡಿಯ. ಇಟ್ಕೊಡ್ರಪ್ಪ. ಓ ರಾಜಪುತ್ರರೇ, ಹತ್ತಬೇಡಿ, ಹತ್ತಬೇಡಿ, ಅದು ಪರ್ವತವಲ್ಲ, ಬಿಂದುವೆಂಬ ರಕ್ಕಸನ ಕಳೇವರ. ನಿಲ್ಲಿ, ನಿಲ್ಲಿ ಅಣ್ಣ, ಅದು ಪರ್ವತವಲ್ಲವಂತೆ, ನಿಲ್ಲು. ಲಕ್ಷ್ಮಣ, ನಮ್ಮನ್ನು ಈ ಪ್ರಮಾದದಿಂದ ಪಾರು ಮಾಡಿದ ಆ ಮಹಾನುಭಾವನಾರು? ಆಹಾ, ರಜತಗಿರಿ ನೀಲಯನಾಗಿಯೂ ರಂಜಿತ ಕಾಯನಾಗಿಯೂ ರಾರಾಜಿಸುವ ಇವರೇ ರಾಜಶೇಖರನೇ, ಇವರೇ ಹರನಾಗಿರ್ತಾಳೆ. ಶಿರದೊಳ ಧರೆಯನ್ನು ಉದ್ಧರಿಸುವ ಗಂಗೆ ತಾನಿಲ್ಲ,
ತ್ರಿಶೂಲ ಢಮರುಗಳಿಲ್ಲ, ಪರಶಿವನೀತನಲ್ಲ ಈತನಲ್ಲ. ಮತ್ಯಾರಿರಬಹುದು? ಪದ್ಮಾಕ್ಷನಾಗಿ, ಪದ್ಮಸಂಭವನಾಗಿ, ಪದ್ಮಲೋಚನಾದ ಬ್ರಹ್ಮದೇವನೀತನಾಗಿದ್ದೊಡೆ. ಕರದೊಳು ಕಂಠಾಣಿ ಇಲ್ಲ, ಮೇನ್ ಶಿರಿಗಳು ನಾಲ್ಕಿಲ್ಲ, ಸರಸಿಜೋದ್ಭವನೀತನಲ್ಲ ಈತನಲ್ಲ. ಮತ್ಯಾರಿರಬಹುದು? ನೀಲಮೇಘಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ ಮಹಾವಿಷ್ಣು ಇವರಾಗಿದ್ದೋಡೆ. ಶಂಖ ಚಕ್ರಗಳಿಲ್ಲ, ಗದಾ ಪದ್ಮಗಳಿಲ್ಲ, ಪಣಿಶಾಹಿ ಪ್ರಹ್ಲಾದ ವರದನೀತನಲ್ಲ ಈತನಲ್ಲ. ಮತ್ಯಾರಿರಬಹುದು? ವಿಚಾರಿಸುವೆನು. ಕಾಣುವಿರಿ, ಆದರೂ ಋಷಿಕುಮಾರ್ ಎಂದು ಭಾವಿಸೋಣವೇ. ಧನುರ್ಧಾರಿಗಳಾಗಿರುವರು, ಅರಸುಕುಮಾರ್ ಎಂದು ಭಾವಿಸೋಣವೇ. ಜಟಾವಲ್ಕಲಧಾರಿಗಳಾಗಿರುವರು, ಅಲ್ಲದೆ ಯಾವುದೋ ಪ್ರಿಯವಾದ ವಸ್ತುವನ್ನು ಕಳೆದುಕೊಂಡು ದುಃಖಿಸುವಂತೆ ಕಾಣುತ್ತಿರುವುದು, ಅಲ್ಲದೆ ಬಾರಿ ಬಾರಿಗೂ ಸಿಟ್ಟಿನಿಂದ
ಔಡುಗಳನ್ನು ಕಚ್ಚುತ್ತಿರುವುದನ್ನು ವೀಕ್ಷಿಸಿದರೆ ಯಾರ ಮೇಲೆಯೋ ಕ್ರೋಧವನ್ನು ನೆನೆಸುವಂತೆ ಕಾಣುತ್ತಿರುವುದು. ಸ್ವಾಮಿ, ಈ ರೀತಿ ಸ್ವತಂತ್ರ ವಹಿಸಿ ಪ್ರಶ್ನೆ ಮಾಡಿದೆಂದು ತಾವು ಭಾವಿಸದೆ ತಮ್ಮ ವಿಚಾರವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವೆನು ಸ್ವಾಮಿ. ಲಕ್ಷ್ಮಣ, ಅಣ್ಣ ಈತನ ಮಾತುಗಳನ್ನು ಕೇಳಿದೆಯಾ? ಹೌದಣ್ಣ. ಎಷ್ಟು ಪ್ರೀತಿ ವಿನಯ ಗಾಂಭೀರ್ಯತೆಗಳಿಂದ ಕೂಡಿರು. ಹೌದು. ಅಲ್ಲದೆ ಇವನ ವಾಕ್ಸರಣಿಯನ್ನು ನೋಡಿದರೆ ಸಕಲ ವೇದ ಶಾಸ್ತ್ರ ಪಾರಂಗತನಂತೆ ತೋರುವುದು. ಲಕ್ಷ್ಮಣ, ಅಲ್ಲದೆ ಆತನ ಕಿವಿಗಳಲ್ಲಿ ನೋಡು ಎಂತಹ ಜೀವರತ್ನ ಕುಂಡಲಗಳಿರು. ಆಹಾ, ನನ್ನ ಮಾತೆಯಾದ ಅಂಜನಾದೇವಿ ಹೇಳಿದ ವೇದ ವಾಕ್ಯ ಇಂದಿಗೆ ನಿಜವಾಯಿತು. ಧನ್ಯೋಸ್ಮಿ, ಧನ್ಯನಾದೆನು. ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವತಾಳ್ದೆ. ಎನ್ನಮ್ಮ ಮುನ್ನೊಂದು ನುಡಿ ನುಡಿಯೇ, ಎನ್ನಮ್ಮ ಮುನ್ನೊಂದು ನುಡಿ ನುಡಿಯೇ, ಎನ್ನಮ್ಮ ಮುನ್ನೊಂದು ನುಡಿ ನುಡಿಯೇ. ಆ ನುಡಿ ಸಂ ನಿಜವಾಯಿತು ಈಗ ತಿಳಿಯೇ. ಎನ್ನಮ್ಮ ನುಡಿದ ನುಡಿ ಅದು ಸಮ್ಮತವಾಯಿತು ಈಗ ತಿಳಿಯೇ. ಎನ್ನ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಚಿಂತೆಯಿನ್ನೆದಗೆ ಆದುದು ಆನಂದ. ಧನ್ಯನಾದನು ಜಗಂಗಳಲ್ಲಿ ಪರಿಪೂರ್ಣ ಪುಣ್ಯನಾದನು ಕ್ಷಣಾರ್ಧದ ನೀ ಕರಿವರದ ಲಕ್ಷ್ಮೀ ವಿನೋದ ಲಕ್ಷ್ಮೀ ವಿನೋದಾ
ಈ ಮಹಾನುಭಾವರು ಆರೆಂದು ತಿಳಿಯುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರು. ಯಾರು ಸ್ವಾಮಿ? ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರು. ರಮಣೀಯಮಾದ ನಿಮ್ಮ ನಾಮಧೇಯವೇನು. ಹೌದು ಸ್ವಾಮಿ, ನಿಮ್ಮ ನಾಮಧೇಯವೇನು ಸ್ವಾಮಿ? ರವಿ ಕುಲದರಸ ದಜರತಾಂಕಿತನ ಪುತ್ರರು ರಾಮ ಲಕ್ಷ್ಮಣರ ರಾಮ 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 ಜೈ ಜೈ ರಾಮ ಜೈ ರಾಮ ಜೈ ರಾಮ ಜೈ ರಾಮ ಜೈ ರಾಮ ಜೈ ರಾಮ. ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇಕೆ. ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇಕೆ. ಜೀವನದೊಳಿ ನೀತಿ ಸಂಚರಿಸಲೇಕೆ. ಎಲ್ಲಿಗೆ ಮುಂದೆ ಪಾವನಾತ್ಮರೆ ನೀವು? ಎಲ್ಲಿಗೆ ಸ್ವಾಮಿ? ಓಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ನೀವು? ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ. ಪಾಪಿ ರಾವಣನೆನ್ನ ಪತ್ನಿಯನ್ನು ಕಂದೊಯ್ದ ಪತವರಿಯದೀ ರೀತಿ ಸಂಚರಿಸುತ್ತಿದೆ ವಯ್ಯಾ. ರಾಮದೂತಾನ್ ರಘುರಾಮದೂತಾನ್ ಹನುಮಂತ ನಾನು ಲಕ್ಷ್ಮಣ. ಅಣ್ಣ, ಆಪತ್ಕಾಲ ಬಂಧುವಾದ ಈತನಿಗೆ ನಮ್ಮ ವಿಚಾರವನ್ನು ತಿಳಿಸು. ಅಪ್ಪಣೆ ಅಣ್ಣ. ಎಲೈ ದಿಜೋತ್ತಮನೇ. ಸ್ವಾಮಿ, ನೀನು ಯಾರು? ನಾವು ಕೋಶಲ ದೇಶದ ರಾಜರಾದ ದಶರಥ ರಾಜರಾದ ಮಕ್ಕಳು ರಾಮ ಲಕ್ಷ್ಮಣರೆಂದು. ನಾವು ಪಂಚವಟಿಯಲ್ಲಿ ವಾಸಿಸುತ್ತಿರುವಾಗ ರಾವಣನೆಂಬ ರಾಕ್ಷಸನು ನಮ್ಮ ಅತ್ತಿಗೆಯವರನ್ನು ಅಪಹರಿಸಿಕೊಂಡು ಹೋಗಿರುವನು. ಅವರನ್ನು ಹುಡುಕುತ್ತಾ ನಾವು ಈ ಮಾರ್ಗವಾಗಿ ಬಂದೆವು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಸುಕುಮಾರರೇ, ನಿಮ್ಮ ವಿಚಾರವನ್ನು ಕೇಳಿ ನನಗೆ ವ್ಯಸನವಾಯಿತು. ನಾನಾದರೂ ಸುಗ್ರೀವರಾಜನ ಸಚಿವನು, ಅಂಜನಾದೇವಿಯ ಕುಮಾರನು, ಆಂಜನೇಯನು, ಇದೋ ವೀರವಾನರನು. ಭಿಕ್ಷುವಲ್ಲ, ತಮ್ಮ ವಿಚಾರವನ್ನು ತಿಳಿಯಲು
ಸುಗ್ರೀವರಾಜನಿಂದ ಅಪ್ಪಣೆಯನ್ನು ಪಡೆದು ಬಂದೆನು. ಈಗ ತಾವು ಸುಗ್ರೀವರಾಜನಿಗೆ ಸಹಾಯ ಮಾಡುವುದಾದರೆ ಉಭಯರಿಗೂ ಅನುಕೂಲವಾಗುವುದು ಸ್ವಾಮಿ. ಆಂಜನೇಯ, ಕಬಂಧನೆಂಬ ರಾಕ್ಷಸನಿಂದ ಸುಗ್ರೀವನ ವೃತ್ತಾಂತವನ್ನು ತಿಳಿದು ನಾವು ಸುಗ್ರೀವರಾಜನ ಸಖ್ಯವನ್ನು ಬಯಸಿ ಬಂದಿರುವೆವು. ನಡೆ, ಸುಗ್ರೀವರಾಜನಿಗೂ ನಮಗೂ ಅಗ್ನಿಸಾಕ್ಷಿಯಾಗಿ ಸಖ್ಯವನ್ನು ಮಾಡಿಸು. ಸ್ವಾಮಿ, ಅರಣ್ಯಾಗಮನದಿಂದ ಬಹಳ ಶ್ರಮಪಟ್ಟು ಬಂದಿರುವಿರಿ. ಈ ಶಿಲಾಪೀಠದ ಮೇಲೆ ಕುಳಿತುಕೊಳ್ಳಿ, ತಮ್ಮ ಪಾದಾರ್ಚನೆಯನ್ನು ಮಾಡಿ ನಂತರ ಸುಗ್ರೀವರಾಜನನ್ನು ಕರೆತರುವೆನು ಸ್ವಾಮಿ. ಪ್ರಾಣಗಂಡ ಕರುಣಾನಿಧನು ನಿಮ್ಮಡಿ ಪ್ರಾಣಗಂಡ ಕರುಣಾನಿಧನು ನಿಮ್ಮಡಿ ಗಾನಮಿದನು ತೊರೆದಿ ನದಯಾಗರಾಜಿ ಕಲಯಾಮಿ ಶೋಕನಾಶನ ವಿಶೋಕ ಜನ ಬಗೆ ಜಗನ್ನಾಥ ಬಿಟಲ ಹರಿ ಧನ್ಯನ ಮಾಡು ಜನ ವಾಲಯ ಜರದಾತ್ಮಜಮ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನ ದೀಪಂ ಆಜಾನು ಬಾಹುಂ ಅರವಿಂದ ದಳಾಯ ತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮೇ. ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳ ಆ ರಾಮಚಂದ್ರ ಪ್ರಭುಗೆ ಹನುಮಾನ್ ಕಿ.
ಭುವನಾಭಿರಾಮ ರೂಪಚಿತ ಕಾಮ ಬಂದರಸು ನಾಮ ಸುಂದರ ರೂಪ ಶ್ಯಾಮ ತಾಪಸಾರ್ಚಿತ ರಾಮ ಭೂಪ ವಂದಿತ ರಾಮ ಪಾಪ ಖಂಡನ ರಾಮ ಕೋಸಲಾಧಿಪ ರಾಮ ಸೀತಾಮಣಿ ಪ್ರೇಮ ಸುಪ್ರೇಮ ರಾಮ ದಶರಥಾತ್ಮಜ ರಾಮ ವಿಷದ ಕೀರ್ತಿತ ರಾಮ ಭೂತಳೇಶನ ರಾಮ ಯಾವುಕ್ತ ಜನ ರಾಮ ಯುದ್ಧಮುಖ ಭೀಮ ಲಕ್ಷ್ಮಣಗ್ರಜ ರಾಮ ಸುಕ್ಷೇಮ ರಾಮ ಶಬರಿಪಾಲನ ರಾಮ ಅಭಯದಾಯಕ ರಾಮ ವಿಭುದ ವಂದಿತ ರಾಮ ವಿಶ್ವತೋಭುಜ ರಾಮ ವಿಶ್ವ ವಿಗ್ರಹ ರಾಮ ವಿಶ್ವೇಶ್ವರ ರಾಮ ಈಶ್ವರ ರಾಮ ನಿನ್ನ ನಾಮವನ್ನು ವರ್ಣಿಸಲು ಸಾಧ್ಯವೇ ದೇವಾ? ವಿಮಲ ವಿರಂತಿ ನಮಿತ ಪದ ರಾಮಪದ ನಮಿತ ಪೈ ವಿಮಲ ವಿರಂತಿ ನಮಿತ ಪದ ರಾಮಪದ ನಮಿತ ಪೈ ಅಮರ ಗುಣಗರ ಅಮರ ದಿನಗರ ಕುಲ ತಿಲಕ ಅಮರ ದಿನಗರ ಕುಲ ತಿಲಕ ಸುರಮ ಪದಮ ಪರಮ ದಯಾಕರ ರಾಮ ಪದ ಶ್ರೀಮದ್ ಗುರು ಪರಮಹಂಸಾವತಾರ ಯುಗ ಯುಗಗಳಿಗೆ ಆಧಾರ ಸಾರ ಕಾಮಿತಾರ್ಥವನಿವ ರಾಮಾವತಾರ ಶರಣಜನ ಮಂದಾರ ಸಾರ ಶತ್ರುಕುಲ ಸಂಹಾರ ವೀರ ಶಾಂತ ಸ್ವರೂಪ ಅವತಾರ ಶಮೆ ಧಮೆ ತಿತಿಕ್ಷೆ ಉಪರದಿಯ ಸಾರ ವೈಷ್ಣವ ಸ್ಥಾಪನಾಚಾರ್ಯಪ್ಪ ವೇದ ವೇದಾಂತ ಅವತಾರ ವೇದ ಶಾಸ್ತ್ರ ಆಗಮಗಳ ಪೌರಾಣದ ಸಾರ ಚೌಷಷ್ಠಿ ಖಳ ವಿದ್ಯಾಧೀರ ಇದು ಈ ಚಂಚಲ ಮನಕ್ಕೆ ನೀ ದೂರ ಚಂದ್ರ ಮೌಳೇಶ್ವರ ಚಾರ್ವಕರಾದ ಜನಗಳ ಕುಠಾರ ಚಂದ್ರಾರ್ಕ ಖಳಾಧರ ಅಪ್ಪ ನೀನು ನಿನ್ನ ಕೀರ್ತಿಯಾದರೂ ಬಹು ವಿಸ್ತಾರ ಯೋಗಿಗಳ ಕುಲಕ್ಕೆ ನೀ ಸಾಕಾರ ಯೋಗ ಅಷ್ಟಾಂಗದಲ್ಲಿ ನೀ ಧೀರ ಯೋಗಿಗಳ ಹೃತ್ಕಮಲ ಮಧ್ಯದಲ್ಲಿ ನೀನು ಗುರುವಿನ ಆಕಾರ ಸಾರುವ ಶ್ರುತಿಗಳಿಗೆ ನೀ ಸಾಕಾರ ಸಂಸಾರ ಸಾಗರೋತ್ತಾರ ಅಪ್ಪ ನೀನು ಸಂಶಯಗಳನ್ನೆಲ್ಲ ಛೇದಿಪ ಶೂರ ಸಾಯುಜ್ಯ ಪದವಿ ಕೊಡತಕ್ಕ ಧೀರ ಸನ್ಯಾಸಾಶ್ರಮಕ್ಕೆ ಆಧಾರ ಸಾರ ಸರ್ವತ್ರ ಸಮರೂಪ ತೋರ ತತ್ವಮಸಿ ವ್ಯಾಖ್ಯಾರ್ಥ ಸಾರ ನಾದ ಬಿಂದು ಕಳೆಗಳಿಗೆ ನೀ ದೂರ ನಾದ ಕಾಧಾರವಾಗಿರುವ ಓಂಕಾರ ಈ ರೀತಿ ಸರಿಯೋ ನದಿಯ ತತ್ತಿರದಳು ವರ್ತಿಸುತ್ತಿರುವ ಹೃದಯಾಕಾಶವೆಂಬ ಅಯೋಧ್ಯ ಪರವರಾಧೀಶ ಈ ಧಾರಣೆಯ ಮಧ್ಯದಲ್ಲಿ ವರ್ತಿಸುತ್ತಿರುವ ಆ ಋಷ್ಯಮುಖದೊಳ್ ನಿನ್ನ ವಾಸ ಯತಿಯಾಕಾರ ತೋರುವ ಭ್ರೂಮಧ್ಯ ಜ್ಯೋತಿರಾಕಾರ ಸೇರಿದೆ ನಿನ್ನ ಚರಣದೊಳು ಪಾರಿಗೊಳಿಸೋದೀರಾ ಗೋರ ಜನರ ತರಿದ ಪರಬ್ರಹ್ಮ ಅವತಾರ ಗುರುವಾದ ರಾಮಚಂದ್ರ ನಮಸ್ತೆ 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 ನಮಃ ನಮಃ ಪರಮಪ್ರಭು ನಿನ್ನ ನಾಮವನ್ನು ಲಿಖಿಸುವಡೆ ಕಾಟಿಕೆ ಎಂಬ ಮಸಿಯಂ ತೆಗೆದು ಸಮುದ್ರವೆಂಬ ಪಾತ್ರೆಯಲ್ಲಿ ಕದಡಿ ಆದಿಶೇಷನೆಂಬ ಲೇಖನೆ ನೀಡಿದು ಈ ಭೂಮಿಯನ್ನೇ ಪತ್ರವನ್ನಾಗಿ ಮಾಡಿಕೊಂಡು ಬರದಾಗಿಯೂ ಪಾರವಿಲ್ಲದೆ ನಿನ್ನ ನಾಮವನ್ನ
ಈ ಪಾಮರನ ಒಂದೇ ನಾಲಿಗೆಯಲ್ಲಿ ಉಣಿಸಲು ಸಾಧ್ಯವೇ ದೇವ? ಆಗಲಿ ಸ್ವಾಮಿ, ಈಗಲೀಗ ರಾಮ ಕಾರ್ಯಕ್ಕಾಗಿ ಎನ್ನೊಡೆಯ ಸುಗ್ರೀವರಾಜನ ಕರೆತರುವೆನು. ಒಡೆಯ, ಒಡೆಯ, ಹೀಗೆ ಬಾ, ಹೀಗೆ ಬಾ. ನೀನೀಗ ಧನ್ಯನಾದೆ. ಈಗ ಬಂದಿರುವರು ಯಾರೆಂದು ತಿಳಿದಿರುವೆ? ಆಂಜನೇಯ. ಹೀಗೆ ಬಾ ಒಡೆಯ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಇವರಾದರೂ ಮಹಾವಿಷ್ಣುವಿನ ಅಪರಾವತಾರಿಯಾದ ಶ್ರೀರಾಮಚಂದ್ರ ದೇವರು. ಮತ್ತೆ ಹೀಗೆ ಬನ್ನಿ ಒಡೆಯ, ಹೀಗೆ ಬನ್ನಿ, ಹೀಗೆ ಬನ್ನಿ. ಇವರಾದರೂ ಆದಿಶೇಷ ಅವತಾರಿಯಾದ ಲಕ್ಷ್ಮಣ ಸ್ವಾಮಿಯವರು. ಇವರ ಮರೆ ಹೋಗಿ ನಿನ್ನ ಕಷ್ಟಗಳನ್ನು ಹೇಳಿಕೊಬಿಡಯ. ಆಂಜನೇಯ, ಇವರು ವಾಲಿಯ ಕಡೆಯವರೆಂದು ಭಯದಿಂದ ನಡುಗಿ ಹೋಗಿದ್ದೆ, ಈಗ ಧೈರ್ಯವಾಯಿತು. ಧೈರ್ಯವಾಯಿತೆ? ಹಾಗಾದ್ರೆ ಸ್ವಾಮಿಯನ್ನು ವಿಚಾರಿಸಿ. ದರೆಗಿಂತ ಬಂದ ಪರಮಾತ್ಮನೇನೋ, ಸುಗ್ರೀವರಾಜ. ಶ್ರೀರಾಮಚಂದ್ರ, ಕಬಂಧನೆಂಬ ದೈತ್ಯನಿಂದ ನಿನ್ನ ವೃತ್ತಾಂತವನ್ನು ಅರಿತು ನಾನಿಲ್ಲಿಗೆ ಬಂದಿರುವೆನು. ನನ್ನನ್ನು ಮೊರೆ ಹೊಕ್ಕ ನಿನ್ನ ಕಾರ್ಯವಾಗುವುದು ತಿಳಿಸು. ಅಲ್ಲದೆ ನಾವೀರ್ವರು ಅಗ್ನಿಸಾಕ್ಷಿಯಾಗಿ ಸಖ್ಯ ಮಾಡಿಕೊಳ್ಳೋಣ. ನಡೆ. ತಿಳಿಸುತ್ತೇನೆ ಸ್ವಾಮಿ. ಆಂಜನೇಯ, ಒಡೆಯ, ಆ ದಿನ ಗುಹೆಯಲ್ಲಿ ಒಡೆಗಳನ್ನು ಬಚ್ಚಿಟ್ಟಿದ್ದೇವಲ್ಲ, ಅವುಗಳನ್ನು ತಂದು ಸ್ವಾಮಿಯವರಿಗೆ ಹಾಕಿನೆ. ಒಡೆಯ, ಅರಿತಾರೊಡಿ ಆಭರಣಗಳ್ ಯಾರವಿವು ನೋಡಿ, ಅರಿತಾರೊಡಿ ಆಭರಣಗಳು ಯಾರವಿವು ನೋಡಿ, ಆರ್ಥ ಧ್ವನಿಯೊಳೋರ್ ವಸತಿ ಎಸದಳಿ. ಕಟ ಕಟ ಕಂಡೆವೆ ಬ
ಆಭರಣವಿದನೋ ಮಾ ಸುಗ್ರೀವ ಶ್ರೀರಾಮಚಂದ್ರ ಆಭರಣ ವಿದನೋಡೆ ರಾಜ ಒಡೆಯ, ಇದು ನನ್ನ ಜಾನಕಿಯ ಆಭರಣಗಳೇ ನಿಜ. ಲಕ್ಷ್ಮಣ ಅಣ್ಣ ನೋಡು, ಇದು ನನ್ನ ಜಾನಕಿಯ ಆಭರಣಗಳಲ್ಲವೇ. ಅಣ್ಣ, ನಾನು ನಿತ್ಯವೂ ಅತ್ತಿಗೆಯವರಿಗೆ ನಮಸ್ಕರಿಸುವಾಗ ಪಾದಾಭರಣಗಳನ್ನು ಬಿಟ್ಟು ಮಿಕ್ಕಾವ ಆಭರಣಗಳನ್ನು ಕಾಣೇನಣ್ಣ. ಸುಗ್ರೀವರಾಜ ಒಡೆಯ, ಇದು ನನ್ನ ಜಾನಕಿಯ ಆಭರಣಗಳೇ ನಿಜ. ಚೂಡಾಮಣಿಯೊಂದಿಲ್ಲ. ಇರಲಿ, ನನ್ನನ್ನು ಮೊರೆಹೊಕ್ಕ ನಿನ್ನ ಕಾರ್ಯವಾವುದು ತಿಳಿಸು. ಶ್ರೀರಾಮಚಂದ್ರ, ಹೀಗೆ ನನ್ನಣ್ಣನಾದ ವಾಲಿಯು ಕಿಷ್ಕಿಂಧೆಯ ರಾಜ ನನ್ನ ಪತ್ನಿ ರುಮಿಯನ್ನು ಅಪಹರಿಸಿ ರಾಜ್ಯವನ್ನು ಕಬಳಿಸಿ ನನ್ನನ್ನು ಹೊರಗಟ್ಟಿರುವನು. ನನಗೆ ಸಹಾಯ ಮಾಡು. ನಾನು ಕಪಿನಾಯಕರನ್ನು ಎಲ್ಲಿದ್ದರೂ ಕಳುಹಿಸಿ ಸೀತಾಮಾತೆಯನ್ನು ನಡೆಸುವನು. ಮೊದಲು ವಾಲಿಯನ್ನು ಒದಿಸಿ. ಸುಗ್ರೀವರಾಜ ಒಡೆಯ, ವಾಲಿಯನ್ನು ಕರೆದು ಯುದ್ಧ ಮಾಡು. ನಾನು ಅವನನ್ನು ಈಗಲೇ ಸಂಹರಿಸುವನು. ಅಪ್ಪಣೆಯೇ ಮಹಾಪ್ರಭು. ಈಗ ಧೈರ್ಯವಾಯಿತು. ವಾಲಿಯೇನು ಸಾಮಾನ್ಯನಲ್ಲ ರಾಮಚಂದ್ರ. ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷಗಳಲ್ಲಿ ಒಂದನ್ನಾದರೂ ಒಂದೇ ಬಾಣದಿಂದ ಯಾರು ಛೇದಿಸಬಲ್ಲರೋ ಅವರಿಂದ ಮಾತ್ರ ವಾಲಿಯನ್ನು ಕೊಲ್ಲಬಲ್ಲರೆಂಬ ಧೈರ್ಯವಾಗುವುದು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪರೀಕ್ಷಿಸಿದರೇನು ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ಇದೋ ನೋಡು, ಆ 7 ತಾಳೆ ವೃಕ್ಷಗಳನ್ನು ಒಂದೇ ಬಾಣದಿಂದ ಛೇದಿಸುವೆನು. ಈಗ ನಂಬಿಕೆ ಆಯಿತು? ಅಪ್ಪಣೆ ಮಹಾಪ್ರಭು, ಈಗ ಧೈರ್ಯವಾಯಿತು. ಹಾಗಾದರೆ ಧೈರ್ಯವಾಗಿ ಹೋಗಿ ವಾಲಿಯನ್ನು ಕರೆದು ಯುದ್ಧ ಮಾಡು. ನೀವು ಮರದ ಮರೆಯಲ್ಲಿ ನಿಂತು ವಾಲಿಯನ್ನು ಓದಿಸಿ, ನಾನು ಈಗಲೇ ಕರೆಯುವೆನು. ಎಲೋ ದುಷ್ಟವಾಲಿ, ನೀನು ಪರಾಕ್ರಮಿಯಾಗಿದ್ರೆ ಈಗ ಬಾ ನನ್ನೊಡನೆ ಇದ್ದಕ್ಕೆ. ನಂದಿಂದ ನಿನಗಾದ ಶಿಕ್ಷೆ ಇನ್ನೂ ಸೋಲದೆ ಇನ್ನೂ ನಿನ್ನ ದುರಂಕಾರ ಒಡಗಿಲ್ಲವೆ. ಬಾ ಯುದ್ಧ ಮಾಡುವ. ತಲಗ ತಲಗ ದುರುಳ ಗತಿ ಕಡಿವೆ ಕರಡಗಳು ಕದೆ ಗತಿ ಕಡಿವೆ. ತಲಗ ತಲಗ ದುರುಳ ಕಳನೆ ಅಣಗವಾಡ್ಗಯ ಬಣಗು ಬೆಳಗನೆ ಕಣಗೆ ಗೆಲ್ವಯ ರಣದೊಳ್ಕಳನೆ ಅಣಗವಾಡ್ಗಯ ಬಣಗು ಬೆಳಗನೆ. ಎನಗೆದುರೇ ವಾನರ ಗತಿತ ಕಡಿದುಡುವೆ ನಿನ್ನ ತೊಳಗಲಹಿ ಹೊಡೆದಿಡುವೆ ಹೊಡೆದಿಡುವೆ ಭಾವಿತ ಮಾಡುವ. ದುರಾತ್ಮ, ದುರಾಂಕಾರಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸು. ಆಂಜನೇಯ ಬೇಗ ಬಾರಯ್ಯ. ಒಡೆಯ ಇದೋ ಬಂದೆ. ಏಕೆ ಒಡೆಯ, ಪೆಟ್ಟಾಯ್ತೆ? ಆಯಿತಪ್ಪ, ಆ ಬಂದ ಮಹಾನುಭಾವರನ್ನ ಬಂದ ದಾರಿ ಹಿಡೀರಿ ಎನ್ನಪ್ಪ. ಏಕೆ ಒಡೆಯ? ಸಾಕಪ್ಪ ಅವರ ಸಹಾಯ. ದೊರಪಕ್ಕ ತೊರಪಕ್ಕ ಎರಡು ಒಂದೇ ಗಣಪ. ಒಡೆಯ ಏನೋ ಅಕಸ್ಮಾತ್ ಆಗಿರಬಹುದು, ಬನ್ನಿ ಸ್ವಾಮಿಯವರನ್ನು ವಿಚಾರಿಸೋಣ. ಸ್ವಾಮಿ, ಈ ರೀತಿಯಾಗಲು ಕಾರಣವೇನು ಒಡೆಯ? ಸುಗ್ರೀವರಾಜ,
ನೀವೀರ್ವರು ಅಣ್ಣ ತಮ್ಮಂದಿರಾದ ಕಾರಣ ನಾನು ಶ್ರೀರಾಮಚಂದ್ರ, ನೀನು ಶರಣಾಗತ ವತ್ಸಲನೆಂದು ತಿಳಿದು ವಾಲಿಯಿಂದ ಮೈಮುರಿಯುವಂತೆ ವಧೆಗಳನ್ನು ತಿಂದೆನು. ನನ್ನ ಮರಣವು ನಿನಗೆ ಸಮ್ಮತವಾಗಿದ್ದರೆ ನೀನೇ ಕುಂದು ಬಿಡಬಾರದಿತ್ತೇ? ಸುಗ್ರೀವರಾಜ, ನೀವೀರ್ವರು ಅಣ್ಣ ತಮ್ಮಂದಿರಾದ ಕಾರಣ ನಾನು ತಟಸ್ಥನಾದೆ. ಈ ಬಾರಿ ದಿಟವಾಗಿಯೂ ವಾಲಿಯನ್ನು ಸಂಹರಿಸುವೆನು. ಲಕ್ಷ್ಮಣ, ಅಣ್ಣ, ಆ ವಿಜಯಮಾಲೆಯನ್ನು ಸುಗ್ರೀವರಾಜನ ಕಂಠಕ್ಕೆ ಧರಿಸು. ಆಗಬಹುದು ಅಣ್ಣ. ಒಡೆಯ, ನಮ್ಮ ಒಡೆಯನ ಮುಖ ನೋಡಿ ಹೇಗಾಗಿದೆ ನೋಡಿ. ವಾಲಿಯಿಂದ ಒಡೆಯ ಆರ ಹಾಕಿದ ಕೂಡಲೇ ಏನು ಒಂದು ವಿಧದ ಶಕ್ತಿ ಹುಮ್ಮಸ್ಸು ಬಂದಂತಾಗಿದೆ. ನಿಲ್ಲು ಇದ್ದಕ್ಕೆ. ಅಸಂಭವ, ಆತರ ಬೇಡ ಒಡೆಯ. ಇದೇ ಹುಮ್ಮಸ್ಸಿನಿಂದ ಹೋಗಿ ವಾಲಿ ಮಹಾರಾಜನನ್ನು ಜಯಿಸು. ಎಲ್ಲೋ ಭ್ರಷ್ಟವಾಲಿ, ನಾನು ಯುದ್ಧದಲ್ಲಿ ಸೋತನೆ ಎಂದು ಹಿಗ್ಗುವೆ. ಒಡೆಯ, ಸುಗ್ರೀವ, ನೀನು ಈಗ ಸೋತರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ನಿನಗೆ ಯಾವನ ಸಹಾಯಕರಾಗಿ ಬಂದಂತೆ ತೋರುತ್ತಿರುವುದು. ಆಗಲಿ, ಬಾ ಯುದ್ಧ ಮಾಡುವ. ಖಡಕ್ಕೋಡಿ ರಣಕೀಗ ಸಾರು ಬಡಿವಾರವಿದೇಕೋ, ಕೂಡಲೆ ಖಡಕ್ಕೋಡಿ ರಣಕೀಗ ಸಾರು ಬಡಿವಾರವಿದೇಕೋ. ದುರುಳನ ನಿನ್ನ ಶಿರ ಹರಿದೀಗ, ದುರುಳನ ನಿನ್ನ ಶಿರ ಹರಿದೀಗ, ಧರಣಿಗ ಕಡವುಯ ಸಾಹಸದಿ, ಧರಣಿಗ ಕಡವುಯ ಸಾಹಸದಿ, ಖಡಕ್ಕೋಡಿ ರಣಕೀಗ ಸಾರು ಬಡಿವಾರವಿದೇಕೋ, ಕೂಡಲೆ ಅಡಿವಾರವಿದೇಕೋ. ಚೀನೀಚ ಚೀನೀಚ ದುರಾತ್ಮ ಬಿಡು ಬಿಡು ಏತರ ನಡುವೆ, ಚೀನೀಚ ಚೀನೀಚ ಧಾರವಾರಕನೆ ದುರುಳವಾನರನೆ, ಧಾರವಾರಕನೆ ದುರುಳವಾನರನೆ, ಪರಿಪರಿಯಾಗಿ ಬಗುಳುವಯ ಅದವನ್ನು ನಿನ್ನ ಒದಿಸುವ ಮುನ್ನ, ಬುಧದೊಳು ಮೆರೆಯುವೆ ಚೀನೀಚ, ಬುಧದೊಳು ಮೆರೆಯುವೆ ಚೀನೀಚ, ಬುಧದೊಳು ಮೆರೆಯುವೆ ಚೀನೀಚ. ಸುಗ್ರೀವ, ಮಲ್ಲ ಯುದ್ಧಕ್ಕೆ ಸಿದ್ಧವಾಗು. ಅವನು ಮರದ ಮರೆಯಲ್ಲಿ ನಿಂತು ಬಹಳ ಒಡೆದ ಪರಾಕ್ರಮಿ, ಮುಂದೆ ಬಾ. ವಾಲಿ, ನಾನು ದಶರಥರಾಜನ ಪುತ್ರನು ಶ್ರೀರಾಮನು. ಭ್ರಾತೃದ್ರೋಹಿಯನ್ನು ಕೊಲ್ಲಲು ಮುಖಾವಲೋಕನ ಕೂಡದು. ಹಾಗಾಗಿ ಮರದ ಮರೆಯಿಂದಲೇ ಬಾಣಪ್ರಯೋಗವನ್ನು ಮಾಡಿದೆ. ಈಗಲಾದರೂ ಪ್ರಾಯಶ್ಚಿತ್ತನಿಂದ ಮುಕ್ತಿಯನ್ನು ಹೊಂದು. ರಾಮಚಂದ್ರ, ವಾನರರಿಗೆ ವಿವೇಕವಿಲ್ಲ, ಚಪಲ ಚಿತ್ತನು. ನಿನ್ನ ಬಾಣ ಸೋಂಕಿ ನಾನು ಧನ್ಯನಾದನು. ನನ್ನ ಪುತ್ರ ಅಂಗದನನ್ನು ಲಕ್ಷ್ಮಣನಂತೆ ನೋಡಿಕೊ, ತಾರೆಯನ್ನು ತಾಯಿಯಂತೆ ಕಾಪಾಡಲು ಸುಗ್ರೀವನಿಗೆ ತಿಳಿಹು. ನಾನಿನ್ನು ಕೊನೆಯುಸಿರೆಳೆದನು, ಬಾಣವನ್ನು ಕಿತ್ತುಕೋ. ಆಗಲಿ. ರಾಮ, ಆ ಜನಕ ಮರಣವನ್ನು ಇದೆಯಾ? ಜನಕ ಮರಣವನ್ನು ಇದೆಯಾ? ಆ ಜನಕ, ಜನಕ ಮರಣವನ್ನು ಇದೆಯಾ? ಪಿತನನು ಕಳೆದು ಪಿತನನು ಕಳೆದು ಕಸವ ತೋರುಣಿ ಪಸವ ತೋರುಣಿ ಜನಕ ಹರಣವನಿ ಮರಣವನಿಗಿದೆಯಾ?
ಇನ್ನು ನಮ್ಮನ್ನು ಸಲಹುವವರು ಯಾರು? ದೇವಾ, ನೀವೇ ನಮ್ಮನ್ನು ಉದ್ಧರಿಸಿ ಕಾಪಾಡಬೇಕು ದೇವಾ. ಸುಗ್ರೀವರಾಜ, ನಿಮ್ಮಣ್ಣನ ಆಜ್ಞೆಯಂತೆ ಅಂಗದನಿಗೆ ಯುವರಾಜ ಪಟ್ಟವಾಗಲಿ. ಮುಂದಿನ ಕಾರ್ಯವನ್ನು ಲಕ್ಷ್ಮಣ ಅಣ್ಣ ನೀನು ಸಾಂಗವಾಗಿ ನೆರವೇರಿಸು. ಆಗಬಹುದು ಅಣ್ಣ. ಸುಗ್ರೀವರಾಜ, ಲಕ್ಷ್ಮಣ ದೇವ, ನೀನು ಸಕಲ ಲೋಕ ನೀನು ಸಕಲ ಧರ್ಮವನ್ನು ತಿಳಿದಿರುವನೇ ಆಗಿರುವೆ. ಧರ್ಮ ಪ್ರಜಾಪಾಲನೆಯಿಂದ ಕೀರ್ತಿ ಶ್ರೇಯಸ್ಸುಗಳನ್ನು ಒಂದು. ಮಹಾನುಭಾವ, ನಿಮ್ಮಪ್ಪಣೆಯಂತೆ ನಾನು ಮಾಡುತ್ತೇನೆ ಲಕ್ಷ್ಮಣ ದೇವ. ಅಂಗದ ಕುಮಾರ, ದೇವ, ಸುಗ್ರೀವರಾಜನ ಮೇಲೆ ಪಿತೃಭಕ್ತಿಯನ್ನು ಇಟ್ಟು ಶ್ರೇಯೋವಂತನಾಗಿ ಬಾಳು. ಸ್ವಾಮಿ, ನಮ್ಮ ತಂದೆಯ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಯಿತು. ನಾನು ನನ್ನ ತಾಯಿಯಾದ ತಾರೆಯು ಸಮಾಧಾನ ಚಿತ್ತರಾಗಿದ್ದೇವೆ. ಇನ್ನು ತಮ್ಮ ಆಜ್ಞೆಯಂತೆ ನಡೆಯುವುದು ದೇವ. ಸುಗ್ರೀವರಾಜ, ಒಡೆಯ, ನೀನು ಈ ರಾಜಾಸನದಲ್ಲಿ ಮಂಡಿಸು. ಆಗಬಹುದು ಲಕ್ಷ್ಮಣ. ಅಂಗದ ಕುಮಾರ, ನೀನು ರತ್ನಾಸನದಲ್ಲಿ ಮಂಡಿಸು. ಆಗಬಹುದು ದೇವ. ನಿತ್ಯ ಮಂಗಳೋತ್ಸವಂಗಳಕ್ಕೆ ನಿಮ್ಮಳೋ ಸತ್ಯ ಧರ್ಮ ವರ್ಧಿಸುತ್ತೆ ರಾಜವೆತ್ತಲೋ. ನಿತ್ಯ ಮಂಗಳೋತ್ಸವಂಗಳಕ್ಕೆ ನಿಮ್ಮಳೋ ಸತ್ಯ ಧರ್ಮ ವರ್ಧಿಸುತ್ತೆ ರಾಜವೆತ್ತಲೋ. ಅಪಾರ ಭಾಗ್ಯ ಮೀಗ ನಿಮ್ಮೊಳಾಗದಾದರ ಕೃಪಾಕರ ಸುಖಂಕರ ರುಮಾ ಮನೋಹರ. ನಿತ್ಯ ಮಂಗಳೋತ್ಸವಂಗಳಕ್ಕೆ ನಿಮ್ಮಳೋ ಸತ್ಯ ಧರ್ಮ ವರ್ಧಿಸುತ್ತೆ ರಾಜವೆತ್ತಲೋ.